ಎರಿ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸ್ಟಾಟಿಸ್ಟಿಕಲ್ ಆಫೀಸರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಹಾಗೆ ಲೇಬರ್ ಇನ್ಸ್ಪೆಕ್ಟರ್ ಈ ಮೂರು ಹುದ್ದೆಗಳ ಪರೀಕ್ಷೆಯಾಗಿದೆ ಏಪ್ರಿಲ್ ಒಂದು ಮತ್ತು ಎರಡನೇ ತಾರೀಕಿಗೆ ಈ ಎಲ್ಲ ಪರೀಕ್ಷೆಗಳಿಗೆ ಯಾರ್ಯಾರು ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ನಿಮಗೆಲ್ಲ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಪೇಪರ್ ಟೂ ಏನಿದೆ ನಿಮ್ಮ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡುವಂತಹ ಪೇಪರ್ ಟು ಸೊ ಅದರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡೋಣ ಇದ್ರ ಜೊತೆಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಇತ್ತೀಚೆಗೆ ಕೆ ಪಿ ಎಸ್ ಸಿ ಕಡೆಯಿಂದ ನೋಟಿಫಿಕೇಷನ್ ಆಗಿದೆ ಈ ಅಕೌಂಟ್ ಅಸಿಸ್ಟೆಂಟ್ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಮತ್ತು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಈ ಮೂರು ಹುದ್ದೆಗಳಿಗೆ ಯೂಸ್ ಆಗುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ಅನಲೈಸ್ ಮಾಡೋರಿದ್ದೀವಿ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಯಾವ ರೀತಿಯ ಪ್ರಶ್ನೆಗಳು ಕೇಳ್ತಾರೆ ಹಾಗೆಯೇ ಕೆಲವೊಂದು ಸಲ ಭಾಳಷ್ಟು ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದನೇ ಬರುವಂಥ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ಇಟ್ ಈಸ್ ಯುವರ್ ಪ್ರೈಮ್ ಡ್ಯೂಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದೇ ಹಾವ್ ಬಿನ್ ಆಸ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹೇಳಿ ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆಸ್ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ದಟ್ ಮೀನ್ ಜನರಲ್ ಕನ್ನಡ ಟೋಟಲಿ ಥರ್ಟಿ ಫೈವ್ ಕ್ವಶನ್ಸ್ಗೆ ಥರ್ಟಿ ಫೈವ್ ಮಾರ್ಕ್ಸ್ಗಳನ್ನು ಕೇಳಿರ್ತಾರೆ ಸೊ ಅದನ್ನು ಅನಲೈಸ್ ಮಾಡುವಂಥ ಪ್ರಯತ್ನ ಮಾಡೋಣ ಈ ಮುಂಚೆ ನಾವು ಏನು ಮಾಡಿದ್ದೀವಿ ಒಂದರಿಂದ ಮೂವತ್ತು ಪ್ರಶ್ನೆಗಳು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಆಲ್ರೆಡಿ ಅನಲೈಸ್ ಮಾಡಿ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ಗಳನ್ನು ಕೊಟ್ಟಿರ್ತೇವೆ ಕೆ ಪಿ ಎಸ್ ಸಿ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಆಸ್ಪಿರೆಂಟ್ಸ್ ಸೊ ಲೆಟ್ಸ್ ಬಿಗಿನ್ ಇವತ್ತಿನ ಒಂದು ಸೆಷನ್ನ ಫಸ್ಟ್ ವಿಡಿಯೋ ಮೂವತ್ತೊಂದನೇ ಪ್ರಶ್ನೆ ಚಿಕ್ಕ ಹಳ್ಳಿಗಳಲ್ಲೂ ಕೂಡ ಪಾಠಶಾಲೆಗಳು ಇರಬೇಕು ಈ ವಾಕ್ಯದಲ್ಲಿ ಡ್ಯಾಶ್ ವಚನ ಇದೆ ಹೇಳಿ ಹೇಳ್ತಾ ಇದ್ದಾರೆ ಚಿಕ್ಕ ಹಳ್ಳಿಗಳಲ್ಲೂ ಕೂಡ ಪಾಠಶಾಲೆಗಳು ಇರಬೇಕು ಸೊ ಇದು ಯಾವ ರೀತಿಯವಾಗಿರುವಂಥ ವಚನ ಆಯಿತಾ ಇದೊಂದು ಬಹುವಚನನ ಏಕವಚನನ ಒಂದು ವೇಳೆ ಏಕವಚನ ಬಹುವಚನ ಆಗಿದ್ದರೆ ಪುಲ್ಲಿಂಗನ ಸ್ತ್ರೀಲಿಂಗನ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಈಸ್ ಫಸ್ಟ್ ಒನ್ ನಪುಂಸಕ ಬಹುವಚನ ಅಂತೇನಿದೆ ಅದು ಏನಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಬಿಕಾಸ್ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿ ಮ್ಯಾನ್ ವುಮೆನ್ ಯಾವುದೇ ರೀತಿ ಮೆನ್ಷನ್ ಇಲ್ಲ ಜಸ್ಟ್ ಹಳ್ಳಿಗಳು ಅಂತ ಹೇಳ್ತಾ ಇರೋದಾರೆ ಸೊ ಹಳ್ಳಿಗಳು ಅಂತ ಹೇಳಿರೋದ್ರಿಂದ ಇದೊಂದು ಬಹುವಚನ ಜೊತೆಗೆ ನಪುಂಸಕ ಲಿಂಗ ಆಗುತ್ತೆ ಆಸ್ ಫ್ರೆಂಡ್ಸ್ ಸೆಕೆಂಡ್ ಒನ್ ಕ್ವಶನ್ ಥರ್ಟಿ ಸೆಕೆಂಡ್ ಕ್ವಶನ್ ನೋಡಿ ಮನಸೀಜ ಈ ಪದದ ಸಮನಾರ್ಥಕ ಪದ ಸಿನೋನಿಮ್ ಅನ್ನು ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್ ಮದನ ಅಂತೇನಿದೆ ಮದನ ದಟ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೆ ಶಿ ರಾಜ ಅವರ ಪ್ರಕಾರ ಅಚ್ಚಗನ್ನಡ ವೃದ್ಧಣೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಈಸ್ ಫಾರ್ಟಿ ಸೆವೆನ್ ಓಕೆ ಆಸ್ ಫ್ರೆಂಡ್ಸ್ ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಗೀರೆಡ್ಡಿ ಗೋವಿಂದ ರಾಜ್ ಅವರು ಏನು ಬರೆದಿದ್ದಾರೆ ವಿಮರ್ಶಾ ಕೃತಿ ಯಾವುದು ಅಂತ ಕೇಳ್ತದ ದ ರೈಟ್ ಆನ್ಸರ್ ಈಸ್ ಸಾತತ್ವ ನೆಕ್ಸ್ಟ್ ಥರ್ಟಿ ಫಿಫ್ತ್ ಕ್ವಶನ್ ನೋಡಿ ಶ್ರಮ್ಯೋ ವಿರೋಮಯ ಅಂತ ಹೇಳಿದವರು ಯಾರು ಅಂತ ಕೇಳ್ತದ ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್ ಹೇಮಚಂದ್ರ ಥರ್ಟಿ ಸಿಕ್ಸ್ತ್ ಕ್ವಶನ್ ನೋಡಿ ವಿಮರ್ಶೆಯ ಪರಿಭಾಷೆ ಈ ಒಂದು ಕೃತಿಯ ರೈಟರ್ ಯಾರು ಅಂತ ಕೇಳ್ತದ ಥರ್ಡ್ ಒನ್ ಓ ಎಲ್ ನಾಗಭೂಷಣ ಸ್ವಾಮಿ ಮೂವತ್ತೇಳನೇ ಪ್ರಶ್ನೆ ನೋಡಿ ಉಂಬಳಿ ಎಂದರೆ ಡ್ಯಾಶ್ ಅಂತ ಕೇಳ್ತದರೆ ದ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್ ಮಾನ್ಯವಾಗಿ ದೊರೆತ ಭೂಮಿ ಥರ್ಟಿ ಏಟ್ತ್ ಪ್ರಶ್ನೆ ನೋಡಿ ಅಗ್ಗಳ ಪದದ ಅರ್ಥ ಅಗ್ಗಳ ಅಂದರೆ ಏನು ಅಂತ ಕೇಳ್ತಾರೆ ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್ ಶ್ರೇಷ್ಠ ಓಕೆ ಆಸ್ ಫ್ರೆಂಡ್ಸ್ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಗೆರೆಳದ ಪದದ ಸರಿಯಾದ ರೂಪವನ್ನು ಗುರುತಿಸಬೇಕಂತೆ ಅಂದರೆ ಒಂದು ಸೆಂಟೆನ್ಸ್ನ ಬರೆದು ವರ್ಡ್ಸ್ನ ಕೆಳಗಡೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಆ ವರ್ಡ್ ಏನಾಗಿದಾವೆ ಮಿಸ್ಟೇಕ್ ಇದೆ ಅದನ್ನು ನೀವು ಸರಿಪಡಿಸಬೇಕಾಗತ್ತೆ ಸೊ ಸೆಂಟೆನ್ಸ್ ನೋಡೋಣ ಗ್ರಂಥ ಸಂಪಾದಕನ ಕಾರ್ಯ ಪಾಠ ಪರಿಷ್ಕರಣ ಅದು ಏನಾಗಿದೆ ಪರಿಷ ಕರಣ ಈ ರೀತಿ ಆಗಿದೆ ಸೊ ಮುಕ್ತಾಯವಾಗುತ್ತದೆ ಅಂತ ಇದೆ ದ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್ ಪಾಠ ನೋಡಿ ಇದು ಏನಾಗುತ್ತೆ ಸರಿಯಾಗಿರುವಂತಹ ವರ್ಡ್ಗಳ ರೂಪ ಆಸ್ಪೆಂಡ್ ಫಾರ್ಟಿತ್ ಕ್ವಶನ್ ನೋಡಿ ಕತೆಯಾದಳು ಹುಡುಗಿಯ ಲೇಖಕರು ಯಾರು ಅಂತ ಕೇಳ್ತಿದ್ದಾರೆ ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್ ಯಶವಂತ ಚಿತ್ತಾ ಹೀ ಇಸ್ ದ ರೈಟರ್ ಆಫ್ ಈ ಕತೆಯಾದಳು ಹುಡುಗಿಯ ಕರ್ತೃ ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಕನ್ನಡದ ಅತ್ಯಂತ ಪ್ರಾಚೀನವಾದ ಶಾಸನ ದೊರಕಿರುವ ಹಲ್ಮಿಡಿ ಯಾವ ಒಂದು ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಈಸ್ ಥರ್ಡ್ ಒನ್ ಹಾಸನ ಜಿಲ್ಲೆಯಲ್ಲಿ ನೀವೇನು ಮಾಡ್ಬೋದು ಹಲ್ಮಿಡಿ ಎನ್ನುವಂತಹ ಗ್ರಾಮವನ್ನು ನೋಡ್ಬೋದಾಗಿದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆ ಯಾವುದು ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಈಸ್ ಆಡುತ್ತಾ ಆಡುತ್ತಾ ಆಯುಷ್ಯ ಇಟ್ ಈಸ್ ದ ಆಟೋಬಯೋಗ್ರಫಿ ಆಫ್ ಶ್ರೀ ಗಿರೀಶ್ ಕಾರ್ನಾಡ್ ನೆಕ್ಸ್ಟ್ ನೋಡಿ ನಲ್ವತ್ ಮೂರನೇ ಪ್ರಶ್ನೆ ಸ್ಥಾನ ಪಲ್ಲಟ ಆಗಿರುವಂತಹ ವಾಕ್ಯಗಳನ್ನು ನೀವೇನು ಮಾಡಬೇಕಾಗತ್ತೆ ಕ್ರಮವಾಗಿ ಜೋಡಿಸ್ಬೇಕಾಗತ್ತೆ ಅಂದರೆ ಒಂದು ಸೆಂಟೆನ್ಸ್ಗಳನ್ನು ಕೊಟ್ಟು ಮಾಡಿದ್ದಾರೆ ಅವರು ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ ನೀವು ಸೀದಾ ಮಾಡಬೇಕಾಗತ್ತೆ ಹಾಗಾದರೆ ರೈಟ್ ಆಪ್ಷನ್ನ ನೋಡೋಣ ರೈಟ್ ಆಪ್ಷನ್ ಈಸ್ ಎಸ್ ಆರ್ ಪಿ ಥರ್ಡ್ ಒನ್ ಏನಿದೆ ಅದು ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ಸೊ ಎಸ್ ಆರ್ ಪಿಯನ್ನು ಈಗ ಜೋಡಿಸೋಣ ನೋಡಿ ಎಸ್ ಎಲ್ಲಿದೆ ಲಾಸ್ಟ್ಗೆ ಕೊಟ್ಟಿದ್ದಾರೆ ಸುಲ್ತಾನರು ಸಾಮ್ರಾಜ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಆಡಳಿತಗಾರರಿಗೆ ಭೂಮಿಯನ್ನು ನೀಡುತ್ತಿದ್ದರು ಅಂತ ಇದೆ ಇದು ಮೊಟ್ಟ ಮೊದಲನೇದಾಗಿ ಬರಬೇಕಾಗತ್ತೆ ಎರಡನೇದು ಆರ್ ಇವರನ್ನು ಜಹಗೀರುದಾರರು ಎಂದು ಕರೆಯಲಾಗುತ್ತಿತ್ತು ಹಾಗೆಯೇ ಮೂರನೇದು ಜಹಗೀರುದಾರರು ಕಂದಾಯ ಕಂದಾಯವನ್ನು ಏನು ಮಾಡ್ತಾಯಿದ್ರು ವಸೂಲಿ ಮಾಡ್ತಾಯಿದ್ರು ಕೊನೆಯದಾಗಿ ಪಿ ಆದರೆ ಸರ್ಕಾರ ನಿಗದಿಪಡಿಸಿದಷ್ಟು ಕಂದಾಯವನ್ನು ಮಾತ್ರ ಅವರು ರೈತರಿಂದ ವಸೂಲಿ ಮಾಡಬೇಕಾಗಿತ್ತು ಇದೇನಾಗುತ್ತೆ ರೈಟ್ ಫಾರ್ಮ್ ಆಗುತ್ತೆ ಆ ಸ್ಪಡೆಸ್ ನಲವತ್ನಾಲ್ಕನೇ ಪ್ರಶ್ನೆ ನೋಡಿ ವಿಭವಾನುಭವ ವ್ಯಭಿಚಾರಿ ಸಂಯೋಗ್ರನ ನಿಷ್ಪತ್ತಿ ಎಂಬ ರಸ ಸೂತ್ರ ನೀಡಿದಂತಹ ಅಲಂಕಾಲಿಕ ಯಾರು ಅಂತ ಕೇಳ್ತದರೆ ದ ರೈಟ್ ಆನ್ಸರ್ ಈಸ್ ಭರತ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ನೋಡಿ ಲೋಕ ಎನ್ನುವಂತಹ ಕೃತಿಯನ್ನು ಕೃತಿ ರಚನೆಯ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಇದೆ ಧನ್ಯಾ ಲೋಕ ರೈಟ್ ಆಪ್ಷನ್ ಈಸ್ ಆನಂದ ವರ್ಧನ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ನೋಡಿ ಆನು ಒಲಿದಂತೆ ಹಾಡುವೆ ಎಂದು ಹೇಳಿದಂತಹ ವಚನಕಾರ ಯಾರು ಅಂತ ಕೇಳ್ತದರೆ ದ ರೈಟ್ ಆನ್ಸರ್ ಈಸ್ ಶ್ರೀ ಬಸವಣ್ಣ ಅವರು ಹಾಗಾದರೆ ಬಸವಣ್ಣ ಅವರ ಅಂಕಿತ ನಾಮವನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಇನ್ಕ್ಲೂಡಿಂಗ್ ಅಕ್ಕ ಮಹಾದೇವಿ ಇರ್ಬೋದು ಚೆನ್ನ ಬಸವಣ್ಣ ಇರ್ಬೋದು ಜೆಡರದಾಸಿಂಹ ಇರ್ಬೋದು ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ನೋಡಿ ವಿರುದ್ಧ ಪದಗಳನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ ಆ್ಯನೋ ಆ್ಯಂಟೋನಿಮ್ ಅಂತ ಹೇಳ್ತಾರೆ ಇದನ್ನು ಅಗ್ಗಳ ಅಗ್ಗಳ ವಿರುದ್ಧ ಅಗ್ಗಳ ಪದದ ವಿರುದ್ಧ ಪದ ಯಾವುದು ಫಸ್ಟ್ ಒನ್ ಕನಿಷ್ಠ ಅಂತೇನಿದೆ ಅದು ನಲವತ್ತೆಂಟನೇ ಪ್ರಶ್ನೆ ನೋಡಿ ಚಿತ್ರಾಂಗದ ಇದೊಂದು ಡ್ಯಾಶ್ ಅಂತ ಕೇಳ್ತಾ ಖಂಡ ಕಾವ್ಯ ಆಗಿರುತ್ತೆ ಆ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿ ಅಂಕಿತನಾಮ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್ ಒಂದೇ ಜಾತಿಯ ಅನೇಕ ವಸ್ತುಗಳಿಂದ ಒಂದನ್ನು ಬೇರೆಯಾಗಿ ತೋರಿಸಲು ಕೊಟ್ಟ ಹೆಸರನ್ನು ಹೇಳುವಂತಹ ಪದಕ್ಕೆ ಏನಂತ ಹೇಳ್ತಾರೆ ಅಂಕಿತನಾಮ ಅಂತೇಳಿ ಹೇಳ್ತಾರೆ ಐವತ್ತನೇ ಪ್ರಶ್ನೆ ಓಕೆ ಆಸ್ ಫ್ರೆಂಡ್ಸ್ ಐವತ್ತನೇ ಪ್ರಶ್ನೆ ನೋಡಿ ಪ್ರಯಾಣಿಕರಿಗೆ ತಾವು ಕಳೆದುಕೊಂಡ ಹಣ ಮತ್ತೆ ಸಿಕ್ಕಿತು ಎನ್ನುವಂತಹ ಸೆಂಟೆನ್ಸಲ್ಲಿ ಇರುವಂತಹ ಸರ್ವನಾಮ ಯಾವುದು ಅಂತ ಕೇಳ್ತಾ ಇದ್ದಾರೆ ಅಂದರೆ ಯಾವ ಟೈಪ್ ಆಫ್ ಪ್ರೋನೌನ್ ಇದೆ ಅಂತ ದ ರೈಟ್ ಆಪ್ಷನ್ ಈಸ್ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ನೋಡಿ ಗಾಂಧಿಯು ನಿಜಕ್ಕೂ ದೇವತಾ ಸ್ವರೂಪಿ ಇಲ್ಲಿರುವಂತಹ ಅಲಂಕಾರ ಯಾವುದು ಅಂತ ಕೇಳ್ತದ್ರೆ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ತದರೆ ರೈಟ್ ಆಪ್ಷನ್ ಈಸ್ ರೂಪಕ ಅಲಂಕಾರ ಐವತ್ತೆರಡನೇ ಪ್ರಶ್ನೆ ನೋಡಿ ಆಸ್ ಫ್ರೆಂಡ್ಸ್ ಪಾಲು ಪಡೆಯುವವನು ಇಲ್ಲಿರುವುದು ಅಂತ ದ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್ ತದ್ದಿತಾ ಅಂತ ನಾಮ ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ ಅವನು ನಾಳೆ ಹೋದನು ಇಲ್ಲಿರುವ ಕ್ರಿಯಾ ಧಾತುವಿನ ರೂಪ ಯಾವುದು ಅಂತ ದ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಸಂಭವನಾರ್ಥಕ ಕ್ರಿಯಾ ರೂಪ ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆ ಎರಡು ಅಥವಾ ಹೆಚ್ಚು ಸಹಜ ಧಾತುಗಳು ಸೇರಿ ಆದ ಧಾತು ಯಾವುದು ಅಂತ ಕೇಳ್ತದ್ರೆ ದ ರೈಡ್ ಆಪ್ಷನ್ ಈಸ್ ಸಂಯುಕ್ತ ಧಾತು ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಐವತ್ತೈದನೇ ಪ್ರಶ್ನೆ ಪದೇ ಪೂ ಓಕೆ ಪದೇ ಪೂ ಎನ್ನುವಂತಹ ಪದದ ಸಮನಾರ್ಥಕ ಪದಗಳು ಯಾವ್ಯಾವು ಅಂತ ಕೇಳ್ತದರೆ ದ ರೈಡ್ ಆಪ್ಷನ್ ಈಸ್ ಫಸ್ಟ್ ಒನ್ ಪ್ರೀತಿ ಮೆಚ್ಚುಗೆ ಹಿಗ್ಗು ನಟಿಸು ಅಂತೇನಿದೆ ಅದು ಸಮನಾರ್ಥಕ ಪದಗಳು ಐವತ್ತಾರನೇ ಪ್ರಶ್ನೆ ನೋಡಿ ಸೂಸು ಈ ಪದದ ಸಮನಾರ್ಥಕಗಳು ಯಾವ್ಯಾವು ಅಂತ ಕೇಳ್ತದರೆ ರೈಟ್ ಆಪ್ಷನ್ ಈಸ್ ಫಸ್ಟ್ ಒನ್ ಚಲ್ಲು ಪಸರಿಸು ಹರಿ ಹಾಗೇನೆ ಎರಚು ನೆಕ್ಸ್ಟು ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದದ ಕನ್ನಡ ರೂಪವನ್ನು ನೀವು ಹೇಳಬೇಕಾಗತ್ತೆ ಕರ್ತವ್ಯಕ್ಕೆ ಹಾಜರಾಗಕ್ಕೆ ನೋಟಿಸ್ ನೀಡಲಾಯಿತು ಅಂತ ಇದೆ ರೈಟ್ ಆಪ್ಷನ್ ಈಸ್ ಸೂಚನೆ ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆ ನೋಡಿ ಆಸ್ ಫ್ರೆಂಡ್ಸ್ ಗೆರೆ ಎಳೆದ ಪದದ ಕನ್ನಡದ ರೂಪವನ್ನು ನೀವು ಹೇಳಬೇಕಾಗತ್ತೆ ಸೇಮ್ ಐವತ್ತ ಏಳನೇ ಪ್ರಶ್ನೆ ಇತ್ತಲ್ಲವ ಅದೇ ಥರ ಪ್ರವಾಸದ ಎಕ್ಸ್ಪೀರಿಯನ್ಸ್ ಮರೆಯಲಾಗದ್ದು ಅಂತ ಇದೆ ಎಕ್ಸ್ಪೀರಿಯನ್ಸ್ ಕಡೆಗೆ ಅಂಡರ್ಲೈನ್ ಮಾಡಿದ್ದಾರೆ ಅದರ ಕನ್ನಡ ಮೀನಿಂಗ್ನ ನೋಡೋದಾದ್ರೆ ಇದಕ್ಕೆ ನೀವೇ ಆನ್ಸರ್ನ ಮಾಡ್ಬೋದು ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ಐವತ್ತೊಂಬತ್ತನೇ ಪ್ರಶ್ನೆ ನೋಡಿ ಓಡಾರಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಓಡಾರಿ ಅಂತಂದ್ರೆ ಏನು ಕುಂಬಾರ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಬೆಂತರ ಎಂದರೆ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆಪ್ಷನ್ ಇಸ್ ಪಿಶಾಚಿ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರದ ಪದವನ್ನು ನೀವು ಗುರುತಿಸಬೇಕಾಗತ್ತೆ ಕುವೆಂಪು ಬಿ ಎಂ ಶ್ರೀ ದರಾ ಬೇಂದ್ರೆ ಮತ್ತೆ ಮಾಸ್ತಿ ದ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಬಿ ಎಂ ಶ್ರೀ ಓಕೆ ಆಸ್ ಫ್ರೆಂಡ್ಸ್ ಅರವತ್ತೆರಡನೇ ಪ್ರಶ್ನೆ ನೋಡಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಹೇಳಬೇಕಾಗತ್ತೆ ಸ್ವತಂತ್ರೋದಯ ಅಂದರೆ ಗಾಂಧಿಯ ಯುಗದ ಪ್ರಾರಂಭ ಎಂದು ರಣಹಲಗೆಯ ಅಭಿಪ್ರಾಯ ಆಗಿದೆ ಅಂತ ಇದೆ ದ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಓಕೆ ಸ್ವತಂತ್ರೋದಯ ನೋಡಿ ಅಲ್ಲಿ ಏನು ವರ್ಡ್ ಕೊಟ್ಟಿದ್ದಾರೆ ಅದನ್ನು ತಪ್ಪಾಗಿ ಬರೆದಿದ್ದಾರೆ ಸೊ ರೈಟ್ ಫಾರ್ಮ್ ಯಾವುದಂತ ನೋಡೋದಾದರೆ ಸೆಕೆಂಡ್ ಒನ್ ಸ್ವಾತಂತ್ರ್ಯೋದಯ ಅಂತೇನಿದೆ ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಅಸ್ ನೆಕ್ಸ್ಟ್ ಅರವತ್ತ್ ಮೂರನೇ ಪ್ರಶ್ನೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಬೇಕಾಗತ್ತೆ ಸೇಮ್ ಕೊಟ್ಟಿರುವಂತಹ ಸೆಂಟೆನ್ಸಲ್ಲಿ ಈ ವರ್ಡ್ ಕೆಳಗೆ ಏನು ಅಂಡರ್ಲೈನ್ ಮಾಡಿದ್ದಾರೆ ಅದು ರಾಂಗ್ ಇರುತ್ತೆ ಅದನ್ನು ನೀವು ಸರಿಪಡಿಸ್ಬೇಕಾಗತ್ತೆ ಪರರ ಪರಿಶ್ರಮದ ಸಂಪಾದನೆಯನ್ನು ಕೃತ್ರಿಮದಿಂದ ನಮ್ಮದಾಗಿಸಿಕೊಳ್ಳುವುದು ಅನೀತಿ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಕೃತ್ರಿಮ ಅಂತೇನಿದೆ ಅದು ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ ನೋಡಿದ ಕೇಳೋದಕ್ಕೆ ಸೇಮ್ ಇರುತ್ತೆ ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ ಬಟ್ ಬರೆಯುವಂತಹ ಪದ್ಧತಿ ಏನಾಗುತ್ತೆ ಸಪ್ರೇಟ್ ಅದರದ್ದೇ ಆಗಿರುವಂತಹ ಒಂದು ಒತ್ತಕ್ಷರಗಳು ಇರ್ತವೆ ಪ್ರತಿಯೊಂದನ್ನು ಪಾಲಿಸ್ಬೇಕಾಗತ್ತೆ ಬರೆಯುವಾಗ ಸೊ ದೆಟ್ ಅವ್ರೇನು ಚೆಕ್ ಮಾಡ್ತಾ ಇರ್ತಾರೆ ನಿಮಗೆ ಬರೆಯೋಕ್ಕೆ ನೀಟಾಗಿ ಬರುತ್ತಾ ಇಲ್ಲ ಅನ್ನೋದು ಹಾಗೆ ಒತ್ತಕ್ಷರಗಳ ಬಗ್ಗೆ ನಾಲೆಜ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ನೋಡಿ ಕರ್ನಾಟಕ ಸಂಗೀತದ ಪಿತಾಮಹ ಎನ್ನುವಂತಹ ಬಿರುದು ಯಾರಿಗೆ ಇತ್ತು ಅಂತ ಕೇಳ್ತಾ ಇದ್ದಾರೆ ರೈಟ್ ಆನ್ಸರ್ ಈಸ್ ಪುರಂದರದಾಸರು ನೆಕ್ಸ್ಟು ಸ್ಥಾನ ಪಲಟ ಆಗಿರುವಂಥ ಪದಗಳನ್ನು ಜೋಡಿಸ್ಬೇಕಾಗತ್ತೆ ಅರ್ಥಪೂರ್ಣವಾಗಿ ಜಂಬಲ್ ಮಾಡಿ ಕೊಟ್ಟಿದರೆ ನೀವೇನು ಮಾಡಬೇಕಾಗುತ್ತೆ ಸೀದಾ ಮಾಡಬೇಕಾಗುತ್ತೆ ಸೆಂಟೆನ್ಸ್ನ ನೋಡೋಣ ಹಾಸ್ ಫ್ರೆಂಡ್ಸ್ ಸರ್ ಸಮಬಾಳು ಸರ್ವರಿಗೆ ಈ ರೀತಿ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ ಸೊ ರೈಟ್ ಆಪ್ಷನ್ ನೋಡೋದಾದ್ರೆ ಥರ್ಡ್ ಒನ್ ಎಸ್ ಕ್ಯೂ ಆರ್ ಪಿ ಸೊ ಸರ್ವರಿಗೆ ಸಮಪಾಲು ಸರ್ವರಿಗೂ ಸಮಬಾಳು ಇದೇನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಆಸ್ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಪ್ರಶ್ನೆಗಳು ಈ ಹಿಂದೆ ಸಾಮಾನ್ಯ ಕನ್ನಡದಲ್ಲಿ ಕೇಳಲ್ಪಟ್ಟಿವೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅನಲೈಸ್ ಇದ್ದೀವಿ ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡೀಟೇಲ್ ಆಗಿರುವಂಥ ಪಿ ಎಫ್ ನಮ್ಮ ಟೆಲಿಗ್ರಾಮ್ನಲ್ಲಿನೂ ಸಹ ಶೇರ್ ಮಾಡಿರ್ತೇವೆ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯುಆರ್